ಇನ್ನು ವಕೀಲರನ್ನ ಭೇಟಿಯಾಗಲು ಡಿಕೆಶಿ ಹೊರಟ ಸಿಡಿ ಟೆನ್ಷನ್ ಅಲ್ಲಿ ಡಿಕೆ ಶಿವಕುಮಾರ್ ಡಿಕೆಶಿ ನಿವಾಸಕ್ಕೆ ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತದ್ದು ಹಾಗಿದ್ರೆ ದೂರು ಕೊಡೋದಕ್ಕೆ ತೆರಳ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನೋದು ಇದು ಈಗ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ವಕೀಲರನ್ನ ಭೇಟಿಯಾಗೋದಕ್ಕೆ ಡಿಕೆಶಿ ಹೊರಟ ಯಾಕಂದ್ರೆ ಸಿಡಿ ಲೇಡಿಯ ಪೋಷಕರು ನೇರವಾಗಿ ಡಿಕೆಶಿ ವಿರುದ್ಧ ಆರೋಪಿಸಿದ್ದಾರೆ ಜೊತೆಗೆ ಜಾರಕಿಹೊಳಿ ಕೂಡ ಡಿಕೆಶಿ ವಿರುದ್ಧ ದೂರು ಕೊಡುವಂತ ಸಾಧ್ಯತೆ ಇದೆ ಈ ನಡುವೆ ಗನ್ ಮ್ಯಾನ್ ಬಿಟ್ಟು ಡಿಕೆಶಿ ವಕೀಲರನ್ನ ಭೇಟಿಯಾಗೋದಕ್ಕೆ ತೆರಳಿದ್ದು ಡಿಕೆಶಿಯ ನಡೆ ಕುತೂಹಲ ಮೂಡಿಸ್ತಾ ಇದೆ ಮನೆಯಿಂದ ಹೊರಟ್ರು ಡಿಕೆಶಿ ಕುಮಾರ್ ವಕೀಲರನ್ನ ಭೇಟಿಯಾಗೋದಕ್ಕೆ ಹೊರಟ್ರ ಡಿಕೆಶಿ ತಮ್ಮ ವಕೀಲರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ ಸದಾಶಿವನಗರದಲ್ಲಿರುವಂತ ತಮ್ಮ ನಿವಾಸದಿಂದ ಹೊರಟಿದ್ದಾರೆ ಡಿಕೆಶಿ ಗನ್ ಮ್ಯಾನ್ ಬಿಟ್ಟು ತೆರಳಿದ್ರು ಡಿಕೆಶಿ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಸಿಡಿ ಲೇಡಿಯ ಪೋಷಕರು ಡಿಕೆಶಿ ವಿರುದ್ಧವೇ ಆರೋಪಿಸಿದ್ದಾರೆ ರಾಜಕೀಯವಾಗಿ ನನ್ನ ಮಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಆರೋಪ ಮಾಡಿದ್ದಾರೆ ಜೊತೆಗೆ ಜಾರಕಿಹೊಳಿ ಕೂಡ ಡಿಕೆಶಿ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಜೊತೆಗೆ ದೂರು ಕೊಡುವಂತಹ ಚಾನ್ಸಸ್ ಕೂಡ ಇರುವಂಥದ್ದು ಈ ನಡುವೆ ಡಿಕೆಶಿ ನಡೆಯೇನು ಅಂತ ನೋಡ್ತಾ ಹೋದ್ರೆ ಗನ್ ಮ್ಯಾನ್ ಬಿಟ್ಟು ಮನೆಯಿಂದ ಹೊರಟಂತಹ ಡಿಕೆಶಿ ವಕೀಲರ ಭೇಟಿಗೆ ತೆರಳಿದ್ರ ನಿನ್ನೆಯಷ್ಟೇ ತಮಿಳುನಾಡಿನಿಂದ ವಾಪಸ್ಸಾದಂತಹ ಡಿಕೆ ಶಿವಕುಮಾರ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸ್ತಾ ಹೇಳ್ತಾ ಇದ್ರು ಯಾರೇನು ಹೇಳಿಕೆ ಕೊಡ್ತಾರೋ ಕೊಡ್ಲಿ ಬಿಡಿ ಅಂತಂದ್ರು ಆದ್ರೆ ಇವತ್ತು ತಮ್ಮ ನಿವಾಸದಿಂದ ಗನ್ ಮ್ಯಾನ್ ಬಿಟ್ಟು ಅವರು ತೆರಳಿದ್ ನೋಡಿದ್ರೆ ವಕೀಲರನ್ನ ಭೇಟಿಯಾಗೋದಕ್ಕೆ ಹೋದ್ರ ಸಿಡಿ ಟೆನ್ಷನ್ ಅಲ್ಲಿದ್ದಾರ ಡಿಕೆ ಶಿವಕುಮಾರ್ ನಿನ್ನೆ ಕೂಡ ಪ್ರಚಾರ ಸಂದರ್ಭದಲ್ಲಿ ಪದೇ ಪದೇ ತಮ್ಮ ಫೋನ್ ಅನ್ನೇ ನೋಡ್ತಾ ಇದ್ರು ನಿನ್ನೆ ಸಾಕಷ್ಟು ಬೆಳವಣಿಗೆಗಳಾಯ್ತು ಡಿಕೆಶಿ ವಿರುದ್ಧವೇ ಆರೋಪ ಕೇಳಿ ಬಂತು ಜೊತೆಗೆ ಬಿಜೆಪಿ ಕೂಡ ಡಿಕೆಶಿ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ ಅವರ ಮನೆ ಎದುರುಗಡೆನೆ ಪ್ರತಿಭಟಿಸಿದ್ರು ಈಗ ಡಿಕೆಶಿ ತೆರಳಿದ್ದ ಇಲ್ಲಿಗೆ ವಕೀಲರನ್ನ ಭೇಟಿಯಾಗೋದಕ್ಕ ಸಿಡಿ ಟೆನ್ಷನ್ ನಲ್ಲಿ ಡಿಕೆಶಿ ಈ ಷಡ್ಯಂತ್ರದಲ್ಲಿ ಮಹಾನಾಯಕ ಇಲ್ಲ ಅನ್ಕೊಂಡಿದ್ದೆ ಆದರೆ ಸಿಡಿ ಲೇಡಿಯ ಪೋಷಕರೇ ಹೇಳಿಕೆಯನ್ನು ಕೊಟ್ಟ ಮೇಲೆ ಅವರ ಪಾತ್ರ ಇದೆ ಅಂತಂತ ಆರೋಪ ಮಾಡಿದ್ರು ಜಾರಕಿಹೊಳಿ ಏನ್ ಬೇಕಾದ್ರೂ ಹೇಳಲಿ ಬಿಡಿ ಅಂತ ಪ್ರತಿಕ್ರಿಯಿಸಿದ್ರು ಡಿಕೆಶಿ ಆದರೆ ಇವತ್ತು ಟೆನ್ಷನ್ ಅಲ್ಲಿದ್ದಾರ ಡಿಕೆಶಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಹೋದ್ರೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾರೆ ಯಾರದೋ ಜೊತೆ ಬಹಳಷ್ಟು ಅಲ್ಲಿ ಆಕ್ಟಿವಿಟೀಸ್ ನಡೀತಾ ಇದೆ ತಮ್ಮ ಗನ್ ಮ್ಯಾನ್ ಅನ್ನ ಬಿಟ್ಟು ಅಲ್ಲಿಂದ ತೆರಳಿದ್ರು ಮುಖದಲ್ಲಿ ಆ ಒಂದು ಟೆನ್ಷನ್ ಕಾಣಿಸ್ತಾ ಇದೆ ಡಿಕೆಶಿ ನಿವಾಸಕ್ಕೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ ನಿನ್ನೆಯಷ್ಟೇ ಎಸ್ಐಟಿ ಮುಂದೆ ಹಾಜರಾಗಿದ್ದಂತಹ ಪೋಷಕರು ನಂತರ ಸುದ್ದಿಗೋಷ್ಠಿಯನ್ನು ನಡೆಸಿ ಡಿಕೆಶಿ ವಿರುದ್ಧವೇ ಆರೋಪ ಮಾಡಿದ್ರು ಜಾರಕಿಹೊಳಿ ಕೂಡ ಹರಿಹಾಯ್ದಿದ್ರು ಡಿಕೆಶಿ ವಿರುದ್ಧ ನಿನ್ನೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ ಎನ್ನುವಂತಹ ಮಾತನ್ನ ಹೇಳಿದ್ರು ಕೂಡ ಇವತ್ತು ಡಿಕೆಶಿ ಮುಖದಲ್ಲಿ ಆ ಟೆನ್ಷನ್ ಎದ್ದು ಕಾಣಿಸ್ತಾ ಇದೆ ತಮ್ಮ ಗನ್ ಮ್ಯಾನ್ ಬಿಟ್ಟು ಮನೆಯಿಂದ ತೆರಳಿರುವಂತಹ ಡಿಕೆಶಿ ವಕೀಲರನ್ನ ಭೇಟಿಯಾಗ್ತಾ ಇದ್ದಾರ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ನಡೆ ಈ ಪ್ರಕರಣದಲ್ಲಿ ಸಿಡಿ ಗ್ಯಾಂಗ್ನಲ್ಲಿರುವಂತಹವರು ಕೂಡ ತನಗೆ ಪರಿಚಯ ಅಂದಿದ್ರು ನರೇಶ್ ಕೂಡ ತನಗೆ ಪರಿಚಯ ಇದ್ದಾನೆ ಅನ್ನುವಂಥ ಮಾತನ್ನು ಅವರೇ ಖುದ್ದು ಹೇಳಿದ್ರು ಡಿಕೆ ಶಿವಕುಮಾರ್ ಆದರೆ ಆ ಯುವತಿಯನ್ನು ನಾನು ಭೇಟಿಯಾಗಿಲ್ಲ ಆಕೆ ಬಂದಿರಬಹುದು ನನ್ನ ಭೇಟಿಯಾಗೋದಕ್ಕೆ ನಾನು ಭೇಟಿಯಾಗಿಲ್ಲ ಅಂತಿದ್ರು ಆದರೆ ಆ ಸಿಡಿ ಲೇಡಿಯ ಪೋಷಕರು ಡಿಕೆಶಿ ವಿರುದ್ಧವೇ ಆರೋಪಿಸಿದ್ದಾರೆ ವಕೀಲರ ಭೇಟಿಗೆ ಹೊರಟ್ರ ಡಿಕೆಶಿ ಅವರ ನಿವಾಸದ ಬಳಿ ಡಿಕೆಶಿ ಅಲ್ಲಿಂದ ಹೊರಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ನಡೆ ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.